ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಪ್ರದೀಪ್ ಮತ್ತು ಪ್ರಮೋದ್ ಅಂಬಿಕಾಪತಿ ಅವರ ಪುತ್ರರು ಇವರಿಬ್ಬರು ಕೂಡ ಪ್ರಮೋದ್ ಗುತ್ತಿಗೆದಾರ ಅಂಬಿಕಾಪತಿ ಅವರ ಪುತ್ರ ಇವತ್ತು ಐಟಿ ಅಧಿಕಾರಿಗಳಿಂದ ಸುದೀರ್ಘವಾದ ವಿಚಾರಣೆ ನಡೆಯತಕ್ಕಂತ ಸಾಧ್ಯತೆ ಇರುತ್ತೆ 102 ಕೋಟಿ ವಶ ಪ್ರಕರಣ ಅಂದ್ರೆ ಅಂಬಿಕಾಪತಿ ಮನೆಯಲ್ಲಿ ಒಂದಷ್ಟು ಕೋಟಿ ದುಡ್ಡು ಸಿಕ್ಕಿತ್ತು ಮತ್ತೆ ಸಂತೋಷ್ ಅಂತಕಂತ ಗುತ್ತಿಗೆದಾರರ ಮನೆಯಲ್ಲಿ ಒಂದಷ್ಟು ಕೋಟಿ ಹಣ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ದಾಳಿ ಮಾಡಿ ಎಲ್ಲವನ್ನ ವಶಕ್ಕೆ ಪಡೆದಿದ್ರು ವಿಚಾರಣೆಗೆ ಈಗ ಕರೆದಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ ಮುರಳಿ ಈಗ ದಾಳಿ ನಡೆದ ಸಂದರ್ಭದಲ್ಲಿ ಏನೇನ ಕ್ರಮ ಅಂತ ಅನ್ಸಿರುತ್ತೆ ಅದನ್ನೆಲ್ಲ ಜಪ್ತಿ ಮಾಡ್ಕೊಂಡು ತಂದಿರ್ತಾರೆ ಬಟ್ ಅದಕ್ಕೆ ಏನಾದರೂ ಸೂಕ್ತ ದಾಖಲಾತಿಗಳಿದ್ರೆ ಇವತ್ತು ಕೊಡಿ ಅಂತ ಕರೆದಿರ್ತಕ್ಕಂಥದ್ದ ಅಥವಾ ಈ ಹಣದ ಮೂಲವನ್ನ ಪತ್ತೆ ಹಚ್ಚುತ್ತಾರಾ ಅಂತ ಅರವಿಂದ್ ಇದಂದ್ರೆ ತನಿಖೆಯ ಮುಂದುವರಿದ ಭಾಗ ಅಂತ ಹೇಳ್ಬೋದು ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಕೆಲವೊಂದು ದಾಳಿ ನಡೆದ ಸಂದರ್ಭದಲ್ಲಿ ನನಗೆ ಅದರ ಬಗ್ಗೆ ಮಾಹಿತಿಗಳಿಲ್ಲ ಜೊತೆಗೆ ಅದರ ದಾಖಲೆಗಳಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನ ಮುಂದೊಂದು ದಿನ ಕೊಡ್ತೀವಿ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ ಜೊತೆಗೆ ಹಣಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳೆಲ್ಲ ಇದಾವೆ ಅಂತ ಹೇಳಿ ಅಂಬಿಕಾಪತಿಯವರ ಪುತ್ರ ಪ್ರದೀಪ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದಕ್ಕೆ ಸೂಕ್ತ ದಾಖಲೆಗಳನ್ನು ಕೂಡ ಈಗಾಗಲೇ ಐಟಿ ಕೇಳಿರುವಂತದ್ದು ಐಟಿ ಕೇಳಿದ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಇವತ್ತು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ ಜೊತೆಗೆ ಅವರ ಜೊತೆಯಲ್ಲಿ ಇದ್ದಂತ ಲಿಂಕ್ ಗಳು ಯಾಕಂದ್ರೆ ನಿನ್ನೆ ಅಧಿಕೃತವಾಗಿ ಐಟಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಹೊರಹಾಕಿದ್ದಾರೆ ಡಿಜಿಟಲ್ ಎವಿಡೆನ್ಸ್ ಗಳಿದಾವೆ ಆ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ನಾವು ತನಿಖೆಯನ್ನ ಮುಂದುವರಿಸಬೇಕಾಗಿದೆ ಅಂತ ಹೇಳಿ ಐಟಿ ಅಧಿಕಾರಿಗಳು ಒಂದು ಅಧಿಕೃತವಾಗಿ ಮಾಹಿತಿಯನ್ನ ಹೊರಹಾಕಿರುವಂತದ್ದು ಆ ಹಿನ್ನೆಲೆಯಲ್ಲಿ ಆ ಡಿಜಿಟಲ್ ಎವಿಡೆನ್ಸ್ ಗಳು ಯಾವುದು ಜೊತೆಗೆ ಅವರು ಯಾರ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಿದ್ರು ಜೊತೆಗೆ ಈ ಹಣ ಯಾಕಂದ್ರೆ 94 ಕೋಟಿಯಷ್ಟು ನಗದು ಹಣವೇ ಇತ್ತು ಆ ಹಣವನ್ನ ಎಲ್ಲಿಂದ ತೆಗೆದುಕೊಂಡು ಬಂದಿದ್ರು ಮತ್ತು ಅದನ್ನ ಎಲ್ಲಿಗೆ ತಲುಪಿಸೋ ಪ್ರಯತ್ನಗಳಾಗ್ತಿತ್ತು ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ ಜೊತೆಗೆ ಇದೊಂದೇ ಅಲ್ಲ ಈಗಾಗಲೇ ಮನಿ ಲಾಂಡ್ರಿಂಗ್ ಆಕ್ಟ್ ನಡೆಯಲ್ಲಿ ಏನು ಇಡಿ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ತನಿಖೆಗಳಿದ್ದಾರೆ ಸದ್ಯಕ್ಕೆ ಐಟಿ ಅಧಿಕಾರಿಗಳು ಏನು ದಾಖಲಾತಿಗಳಿತ್ತು ಮತ್ತು ಹಣ ಇತ್ತು ಹಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಆದಾಯ ತೆರಿಗೆ ವಂಚನೆ ಎಷ್ಟರ ಪ್ರಮಾಣದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಈಗ ಐಟಿ ಅಧಿಕಾರಿಗಳು ಮುಂದುವರೆದ ಭಾಗವಾಗಿ ಈಗ ತನಿಖೆಯನ್ನ ಪ್ರಾರಂಭ ಮಾಡಿರೋದು ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಇವಾಗ ಇವತ್ತು ನಡೀತಾ ಇರತಕ್ಕಂಥ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ವಿಚಾರಣೆಗೆ ಹಾಜರಾಗ್ತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಅಪ್ಡೇಟ್ಸ್